ಪಾಣಿಯಾ ಪದ್ಮಾಘಾದಿ ಕಾರ್ಖಾನೆಯ ಅಧ್ಯಕ್ಷ ಅವಘಡ ಕೋಟ್ಯಾಂತರ ಹಾನಿ ನಿಪಾಣಿ ನಗರ ಪಾಲಿಕೆ ವ್ಯಾಪ್ತಿಯ ಹಳೆಯ ಪಿಬಿ ರಸ್ತೆಯಲ್ಲಿರುವ ಪದ್ಮಾಘಾದಿ ಕಾರ್ಖಾನೆಯಲ್ಲಿ ಗುರುವಾರ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಅವಘಡ ಸಂಭವಿಸಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಸುಟ್ಟು ಕರಕಲಾಗಿವೆ ಸದಾನಂದ ಪಾಟೀಲ ಎಂಬುವರಿಗೆ ಸೇರಿದ ಕಾರ್ಖಾನೆ ಹಾಗೂ ಅಂಗಡಿಯಲ್ಲ ಕಾರ್ಮಿಕರು ಕೆಲಸದಲ್ಲೇ ನಿರತರಾಗಿದ್ದಾಗ ಮಧ್ಯಾಹ್ನ ಈ ಬೆಂಕಿ ಅವಘಡ ಸಂಭವಿಸಿದೆ ನೋಡಿ ಎಲ್ಲರೂ ಹೊರಗಡೆ ಬಂದಿದ್ದಾರೆ ಕೂಡಲ ಸ್ಥಳೀಯ ಸೇರಿದಂತೆ ಅಗ್ನಿಶಾಮಕ ದಳದವರು ನೀರು ಹಾಕಿ ಬೆಂಕಿ ನಂದಿಸುವಲ್ಲಿ ಪ್ರಯತ್ನಪಟ್ಟರು ಬೆಂಕಿಯ ಕೆನ್ನಾಲಿಗೆ ಕಾರ್ಖಾನೆ ಹಾಗೂ ಅಂಗಡಿಯಲ್ಲಿರುವ ಹತ್ತಿ ಹಾಸಿಗೆಗಳು ದಿಂಬುಗಳು ಬೆಡ್ಶೀಟ್ಗಳು ದಿಂಬಿನ ಕವರ್ಗಳು ಮ್ಯಾಟ್ಗಳು ಮತ್ತು ಕಾರ್ಖಾನೆಯ ಪೀಠೋಪಕರಣಗಳು ಸೇರಿದಂತೆ ಇತರ ವಸ್ತುಗಳು ಸುಟ್ಟುಹೋಗಿವೆ ಘಟನಾ ಸ್ಥಳಕ್ಕೆ ನಿಪಾಣಿಯ ತಹಸೀಲ್ದಾರ್ ಡಾಕ್ಟರ್ ಮೋಹನ ಬಸ್ಮೆ ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ಶಶಿಧರ ನೀಲ್ಗಾರ್ ಅಮ್ಮಯ್ಯ ರಾಜೇವಂತ ಪಟ್ಲೆ ಭೇಟಿ ನೀಡಿ ಪರಿಶೀಲಿಸಿದರು ನಿಪಾಣಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ